ಸ್ವರದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ ತುಂಬು ಹೃದಯದಿಂದ ಮನದಲ್ಲೊಂದು ನನೈನಿ ನಾರಿ ತಾರಿ ನಾನನ ತರಿ ನಾನನ ನಾರಿ ತಾರಿ ನಾನನ. ಹಾಯ್ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ರಿಗೂ ಕನೆಕ್ಟ್ ರಾಗ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿರೋದು ರಾಜ್ ಮ್ಯೂಸಿಕ್. ಸೊ ನನ್ನ ಹೆಸರು ಬಂದು ವೇದಶ್ರೀ ನಾರಾಯಣ್. ಸೊ ನೀವು ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು, ಹಾಡ್ಬೋದು, ಹಾಡಿನ ಬಗ್ಗೆ ಮಾತಾಡ್ಬೋದು, ಹಾಗೆ ಹಾಡಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು, ಹಾಗೆ ನಮಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀವಿ. ಈಗ ನನ್ನ ಫೇವ್ರೆಟ್ ಸಾಂಗ್ ಹಾಡಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ನನ್ನ ಫೇವ್ರೆಟ್ ಸಾಂಗ್ ರವಿಚಂದ್ರನ್ ಅವರ ಸಾಂಗ್ ಇವತ್ತು. ಸೊ ಹಾಡಿ ಅದಾದಮೇಲೆ ರವಿಚಂದ್ರನ್ ಅವರ ಬಗ್ಗೆ ಮಾತಾಡ್ತೀನಿ. ಫೇವ್ರೆಟ್ ಸಾಂಗ್ ಆಫ್ ದಿ ಡೇ ಇದು. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಮಲಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಸಿರೆ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಇದು ನನ್ನ ಫೇವ್ರೆಟ್ ಸಾಂಗ್ ಆಫ್ ದಿ ಡೇ. ರವಿಚಂದ್ರನ್ ಅವರ ಬಗ್ಗೆ ಮಾತಾಡಲೇಬೇಕು. ಮ್ಯೂಸಿಕ್ ಅಂತ ತಗೊಂಡ್ಮೇಲೆ ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಒಂದು ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿದಂಥವರು, ಅದು ಎಲ್ಲರಿಗೂ ಗೊತ್ತು. ಅದು ಶೂಟಿಂಗ್ ಅಂದರೆ ನೋಡೋಕ್ಕಿರ್ಬೋದು, ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು. ಆಡಿಯೋ ಅಂದರೆ ಅವರು ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಹೇಗಿತ್ತು ಅಂತ ಯಾರೂ ಹೇಳೋದೇ ಬೇಕಾಗಿಲ್ಲ. ಅದು ಆ ಮಟ್ಟದಲ್ಲಿತ್ತು. ಒಂದು ಹೊಸ ರೀತಿಯ ಸಾಂಗ್ಸ್, ಹೊಸ ರೀತಿಯ ವಿಡಿಯೋಸ್ ನಮಗೆ ಬಂತು. ಹಾಗೆ ಈ ಥರ ಸಾಂಗ್ಸ್ನ ಬೇರೆ ಬೇರೆ ಭಾಷೆಯವರು ಕೂಡ ವಿಡಿಯೋಸ್ ಆಗಲಿ ಮತ್ತು ಕ್ವಾಲಿಟಿ ಅಂದರೆ ಟ್ಯೂನ್ ಆಗಲಿ ಅದನ್ನು ಕೂಡ ಬೇರೆ ಭಾಷೆಯವರು ಕೂಡ ಅದನ್ನು ಅಂದರೆ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬೇರೆ ಭಾಷೆಯವರು ಕೂಡ ಮಾಡುವಂಥ ಶೈಲಿಲಿ ಬಂತು. ಸೊ ಈಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಲೋ, ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಪಾರ್ಥ ಅಂತ. ಪಾರ್ಥ ಅವರೇ, ಚೆನ್ನಾಗಿದೆ ನಿಮ್ಮ ಹೆಸರು. ಎಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಹೆಚ್ ಎಸ್ ಆರ್ ಲೇಔಟ್ ಅಂತ ಕಾಲ್ ಮಾಡ್ತಿದ್ದಾರೆ. ಓಕೆ, ಸುದೀಪ್ ಅವರು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಪಾರ್ಥ ಅನ್ನೋ ಹೆಸರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿದು ಯಾವ್ದಾದ್ರು ಒಂದು ಸಾಂಗ್ ಗೊತ್ತಾ ನಿಮಗೆ? ಆ ಮೂವಿ ಗೊತ್ತಿಲ್ಲ, ಬಟ್ ಬೇರೆ ಮೂವಿದೆಲ್ಲ ಗೊತ್ತು. ಬೇರೆ ಮೂವಿದೆಲ್ಲ ಗೊತ್ತು, ಬಟ್ ನನಗೆ. ಓಕೆ ಓಕೆ, ಹೇಳಿ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಹೇಳಿ, ಅದು ಯಾವ ಸಾಂಗ್ ಅಂತ ನಾನು ಹೇಳ್ತೀನಿ. ನಾನು ಇವಾಗ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಸಾಂಗು ಹಾಡಿ. ಕಣ್ಣಿಗೆ ಕಾಣಿಸುವ ದೈವವು ನಿನ್ನಮ್ಮ, ಸಾವಿರ ದೇವರಿಗೂ ನಿದುರು ನೀನಮ್ಮ, ಕನಸಿನ ಕಂಗಣ ತುಂಬಿದ ತಾಯಿ, ಮಮತೆಯ ಜೋಗುಳ ಮರೆಯನು ತಾಯಿ, ನೂರು ಜನುಮ ಸಾಲದು ಅಮ್ಮನ ಪ್ರೀತಿಸಲು, ಕೋಟಿ ಜನುಮ ಸಾಲದು ಋಣವ ತೀರಿಸಲು, ಗುಡಿಯು ಗೋಪುರ ವ್ರತವು ದೇವರು ಏತಕ್ಕೆ ಬೇಕು, ಎತ್ತ ತಾಯಿಯ ಸೇವೆ ಮಾಡುವ ಭಾಗ್ಯವೇ ಸಾಕು, ಅಮ್ಮನೇ ನಿಜ ದೈವ ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಸಾವಿರ ದೇವರಿಗೂ ನಿದುರು ನೀನಮ್ಮ. ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮ್ಮನ ಮೇಲೆ ಒಂದು ಒಂದು ಒನ್ ಆಫ್ ದಿ ಬ್ಯೂಟಿಫುಲ್ ಸಾಂಗ್. ನನಗೆ ಈ ಸಾಂಗ್ ಯೂಶ್ವಲಿ ತಾಯಿ ಬಗ್ಗೆ ಸಾಂಗ್ ಅಂದಾಗ ಬೇರೆ ಬೇರೆ ಯಾವ್ಯಾವುದೋ ಸಾಂಗ್ಸ್ಗಳು ನೆನಪಾಗ್ತಿತ್ತು, ಬಟ್ ಇದು ದರ್ಶನ್ ಅವರು ಆ್ಯಕ್ಟ್ ಮಾಡಿರೋ ಮೂವಿ ಅಲ್ವಾ, ದತ್ತ ಮೂವಿದು. ಈ ಸಾಂಗ್ ನನಗೆ ಹೊಳದೇ ಇರಲಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಪ್ರೀತಿಯಿಂದ ಹಾಡಿದ್ರಿ ನಿಮ್ಮ ಅಮ್ಮಂಗೋಸ್ಕರ. ನಿಮ್ಮ ಅಮ್ಮನ ಹೆಸರೇನು? ರೇಣುಕಾ ಅಂತ. ರೇಣುಕಾ ಅವರಾ? ಓಕೆ, ನಿಮ್ಮ ಅಮ್ಮಂಗೆ ಒಂದು ಏನಾದ್ರು ನಿಮಗೆ ಹೇಳಕ್ಕಾಗದಿರೋದನ್ನ ಅಂದರೆ ಡೈರೆಕ್ಟಾಗಿ ಹೇಳಕ್ಕಾಗದಿರೋದನ್ನ
ಲೈಕ್ ಇವಾಗ ಹೇಳ್ಬೋದು ನಿಮ್ಮ ಅಮ್ಮಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅವ್ರ ನನ್ನಲ್ಲಿ ತುಂಬಾ ಕನ್ಸ್ ಇಟ್ಕೊಂಡಿದ್ದಾರೆ, ಬಟ್ ನಾನು ಅವ್ರಿಗೆ ಅಷ್ಟೊಂದು ಇದು ಮಾಡ್ತಾ ಇಲ್ಲ, ಬಟ್ ನಾನು ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡ್ತೀರಾ? ಓಕೆ. ಸೊ ರೇಣುಕಾ ಅಮ್ಮ ಅವರೇ, ಅವರು ನಿಜವಾಗ್ಲೂ ನಿಮಗೋಸ್ಕರ ಏನೇನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ಪ್ರೂವ್ ಮಾಡೇ ಮಾಡ್ತಾರಂತೆ. ಸೊ ಈ ಕಾರ್ಯಕ್ರಮದಂತ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇವಾಗ ನಾನು ಒಂದು ಸಾಂಗ್ ಹೇಳ್ತೀನಿ, ಆ ಸಾಂಗ್ ಯಾವುದಂತ ನೀವು ಕಂಡುಹಿಡಿಬೇಕು. ಓಕೆನಾ? ಓಕೆನಾ? ಓಕೆ, ರೆಡಿ? ರೆಡಿನಾ? ಓಕೆ. ನಾನು ನಿಲ್ಲಿಸ್ತೀನಿ, ಆದರೆ ನೆಕ್ಸ್ಟ್ ಲೈನ್ ನೀವು ಹಾಡಬೇಕು. ಓಕೆ, ಆದರೆ ಆದರೆ ಟ್ರೈ ಮಾಡಿ. ಓಕೆ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ. ನೆಕ್ಸ್ಟ್. ಮತ್ತು ಈಗ ನೆತ್ತಿಗೆ ಇದೆ, ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ನೆಕ್ಸ್ಟ್. ಅದು ಹೇಗೆ? ಓಕೆ, ನೈಸ್. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಹಾಡೋಣ ಹಾಡೋಣ, ಇಬ್ರು ಹಾಡೋಣ. ಬಟ್ ಆ ಸಾಂಗ್ ಅಷ್ಟೊಂದು ಬರಲ್ಲ ನಂಗೆ, ಟ್ರೈ ಮಾಡ್ತೀನಿ, ನೀವ್ ಆಡಿ. ಅಷ್ಟೇ, ಪಲ್ಲವಿ ಮಾತ್ರ ಹಾಡೋಣ ಸಾಕು ಅಷ್ಟೇ. ಓಕೆ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನತ್ತಿಗೇರಿದೆ, ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ಓಕೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಾ ಬಾಯ್. ಥ್ಯಾಂಕ್ ಯು ಮ್ಯಾಮ್. ಬಾಯ್ ಬಾಯ್. ಇದು ನನಗೇನೋ ಒಂಥರ ಭಾಳ ಇಷ್ಟ ಇದನ್ನು ಹಾಡೋಕ್ಕೆ, ಹಾಗೆ ಅದಕ್ಕೋಸ್ಕರ ಇದನ್ನು ಹಾಡಿದೆ. ಈಗ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ವಾಪಸ್ ಸಿಗ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್.